ಶ್ರೀಲಂಕಾದಲ್ಲಿ ಆರ್ಥಿಕ ಪರಿಸ್ಥಿತಿ ಅಧಃಪತನವಾಗಿದ್ದು ಜನರು ರೊಚ್ಚಿಗೆದ್ದಾರೆ. ಭುಗಿಲೆದ್ದಿದೆ ಒಂದು ಕಡೆ ಆಕ್ರೋಶ. ಬೀದಿ ಬೀದಿಯಲ್ಲಿ ಜನರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಅಧ್ಯಕ್ಷರ ನಿವಾಸಕ್ಕೆ ಸಾವಿರಾರು ಪ್ರಜೆಗಳು ದಾಂಗುಡಿ ಇಟ್ಟಿದ್ದಾರೆ. ಶ್ರೀಲಂಕಾ ಅಧ್ಯಕ್ಷರ ನಿವಾಸಕ್ಕೆ ಪ್ರಜೆಗಳು ನುಗ್ಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಪರಿಸ್ಥಿತಿ ನಿಯಂತ್ರಣ ಈಗಾಗಲೇ ತಪ್ಪಿರುವಂತದ್ದು. ಅಲ್ಲಿನ ಪರಿಸ್ಥಿತಿ ಇದೀಗ ಕೈಮೀರಿ ಹೋಗಿದೆ. ಶ್ರೀಲಂಕಾ ಅಧ್ಯಕ್ಷರ ನಿವಾಸಕ್ಕೆ ಪ್ರಜೆಗಳು ನುಗ್ಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಶ್ರೀಲಂಕಾ ಅಧ್ಯಕ್ಷರ ನಿವಾಸದ ಮೂಲೆ ಮೂಲೆಯಲ್ಲೂ ಜನ ಇದ್ದಾರೆ. ಅಧ್ಯಕ್ಷರ ನಿವಾಸದ ಬೆಡ್ರೂಮ್, ಕಾರಿಡಾರ್, ಬಾಲ್ಕಾನಿಯಲ್ಲೂ ಪ್ರತಿಭಟನಾಕಾರರು ಇದ್ದಾರೆ. ಅಧ್ಯಕ್ಷರ ಭವನದ ಈಜುಕೊಳದಲ್ಲಿ ಪ್ರತಿಭಟನಾಕಾರರು ಈಜಾಟವನ್ನು ಮಾಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಜನರು ದಾಂಗುಡಿ ಇಡ್ತಾ ಇದ್ದಾರೆ ಅನ್ನೋದನ್ನ. ಅಂದ್ರೆ ಒಂದು ದೇಶ ಈ ರೀತಿಯಾಗಿ ಅಧಃಪತನವನ್ನ ತಲುಪಿರೋದಕ್ಕೆ ಆ ದೇಶದ ನಾಯಕನನ್ನ ಒಗ್ಗಟ್ಟಾಗಿ ಹೊರಗಡೆ ಹಾಕಬೇಕು ಅಂತ ಜನ ಒಗ್ಗಟ್ಟಾಗಿ ನಿಂತಿರೋದು ಇದೇ ಮೊದಲು ಅಂತ ಕಾಣಿಸುತ್ತೆ. ಆ ರೀತಿಯಾಗಿ ಜನ ಒಂದ್ ಕಡೆ ಏನು ನಿಂತಿರೋದನ್ನ ಕೂಡ ಗಮನಿಸ್ತಾ ಇದೀವಿ. ಇದೀಗಾಗ್ಲೇ ಏನು ಪರಾರಿಯಾಗಿದ್ದಾರೆ ಅಲ್ಲಿನ ನಾಯಕ. ಸ್ಪೆಷಲ್ಸಲ್ಲಿ ಗಮನಿಸ್ತಾ ಇದ್ದೀವಿ ಅಧ್ಯಕ್ಷರ ಭವನದ ಈಜುಕೊಳದಲ್ಲಿ ಜನರು ಈಜಾಟವನ್ನು ಆಡ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಅವರ ಬೆಡ್ರೂಮ್ಗೂ ಕೂಡ ಜನರು ಲಗ್ಗೆ ಇಟ್ಟಿದ್ದಾರೆ. ಶ್ರೀಲಂಕಾ ದಹನ ಆಗಿದೆ. ಇನ್ನು ಅಧ್ಯಕ್ಷರ ಭವನದ ಈಜುಕೊಳದಲ್ಲಿ ಜನರು ಈಜಾಟವನ್ನು ಆಡ್ತಾ ಇದ್ದಾರೆ. ಶ್ರೀಲಂಕಾ ಅಧ್ಯಕ್ಷರ ಮನೆಗೆ ಜನರು ಎಂಟ್ರಿ ಕೊಟ್ಟಿದ್ದಾರೆ. ಶ್ರೀಲಂಕಾ ಅಧ್ಯಕ್ಷರ ಭವನಕ್ಕೆ ಮುತ್ತಿಗೆ ಹಾಕಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಧ್ಯಕ್ಷರ ಭವನದ ಈಜುಕೊಳದಲ್ಲೂ ಸಾವಿರಾರು ಜನರು ಇದ್ದಾರೆ. ಅವರ ಮನೆಯೊಳಗೂ ಕೂಡ ಸಾವಿರಾರು ಜನರು ಇದ್ದಾರೆ. ಎಲ್ಲಿ ನೋಡಿದ್ರೂ ಜನರು ರಾಶಿ ರಾಶಿ ಗಟ್ಟಲೆ ಇದ್ದಾರೆ. ಈ ರೀತಿಯಾಗಿ ನಾವು ಎಲ್ಲೂ ಕೂಡ ನೋಡೇ ಇಲ್ಲ ಅಂತ ಕಾಣಿಸುತ್ತೆ. ಇದೇ ಮೊದಲು ಭದ್ರತಾ ಸಿಬ್ಬಂದಿ ಜೊತೆ ಈಗಾಗಲೇ ಸಂಘರ್ಷ ಕೂಡ ನಡೆದಿರುವಂಥದ್ದು. ಅಧ್ಯಕ್ಷರ ಭವನದ ಕಾರುಗಳ ಮೇಲೆ ಅಲ್ಲಿನ ಜನತೆ ಡ್ಯಾನ್ಸ್ ಕೂಡ ಮಾಡಿದ್ದಾರೆ. ಅಧ್ಯಕ್ಷರ ಭವನದ ಹಾಲ್ ಏನಿದೆ ಅಲ್ಲೂ ಕೂಡ ಸಾಕಷ್ಟು ಜನ ಇರೋದನ್ನು ಕೂಡ ಗಮನಿಸ್ತಾ ಇದ್ದೇವೆ. ಅಧ್ಯಕ್ಷರ ಭವನದ ಕಾರುಗಳ ಮೇಲೆ ಜನರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಅಲ್ಲಿ ನಿಂತ್ಕೊಂಡು ಪಾಪ ಅವರಿಗೆ ಕಾಲಿಲ್ಲ ಅಂತ ಕಾಣಿಸುತ್ತೆ. ಅವರು ಕೂಡ ಕಾರ್ ಮೇಲೆ ಹತ್ತಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅವರ ಕಾರುಗಳ ಮೇಲೆ ನಿಂತ್ಕೊಂಡು. ಮತ್ತೊಂದು ಕಡೆ ಭದ್ರತಾ ಸಿಬ್ಬಂದಿ ಜೊತೆ ಸಂಘರ್ಷ ಕೂಡ ನಡೀತಾ ಇದೆ. ಏನೇ ಹೇಳಿದ್ರೂ ಜನರು ವಾಪಸ್ ಹೋಗೋದಕ್ಕೆ ತಯಾರಿ ಇಲ್ಲ. ಭದ್ರತಾ ಸಿಬ್ಬಂದಿ ಏನಿದ್ದಾರೆ ಅವರು ಕೂಡ ಕಂಟ್ರೋಲ್ಗೆ ತೆಗೆದುಕೊಳ್ಳೋದಕ್ಕೆ ಹರಸಾಹಸವನ್ನು ಕೂಡ ಪಡ್ತಾ ಇದ್ದಾರೆ. ಆದರೂ ಕೂಡ ಜನ ಕೇಳ್ತಾ ಇಲ್ಲ. ಅವ್ರ ಜೊತೆ ಸಂಘರ್ಷವನ್ನು ಕೂಡ ನಡೆಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ವಿಷಯದಲ್ಲಿ ಗಮನಿಸ್ತಾ ಇದ್ದೀವಿ ಒಬ್ಬರು ಇಬ್ಬರು ಇಲ್ಲ ನೂರು ಜನ ಅಲ್ಲ ಸಾವಿರಾರು ಜನರು ಈ ಒಂದು ಸಂಘರ್ಷವನ್ನು ಕೂಡ ನಡೆಸ್ತಾ ಇದ್ದಾರೆ ಭದ್ರತಾ ಸಿಬ್ಬಂದಿ ಜೊತೆ. ಅಧ್ಯಕ್ಷರನ್ನ ಕರೆದೊಯ್ಯಲು ವಿಮಾನ ಒಂದು ಕಡೆ ಸಿದ್ಧವಾಗಿದೆ, ಇನ್ನೊಂದು ಕಡೆ ಅವರ ಮನೆಯ ಕಡೆ ಏನು ಸಾಕಷ್ಟು ಜನರು ಸಾವಿರಾರು ಜನರು ನೆರೆದಿದ್ದಾರೆ. ಈ ರೀತಿಯಾಗಿ ವಿಫಲ ನಾಯಕನನ್ನ ನಾವು ಒಪ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಂತ ವಿಷಯದಲ್ಲಿ ಗಮನಿಸ್ತಾ ಇದ್ದೀವಿ. ಬಸ್, ಆಟೋ, ಟೆಂಪೋಗಳಲ್ಲಿ ಜನರು ಶ್ರೀಲಂಕಾ ಅಧ್ಯಕ್ಷರ ಭವನಕ್ಕೆ ಹೋಗೋದಕ್ಕೆ ಯಾವ ರೀತಿಯಾಗಿ ತಯಾರಿಯನ್ನು ಮಾಡಿಕೊಂಡು ಮುತ್ತಿಗೆ ಹಾಕೋದಕ್ಕೆ ಹೋಗ್ತಾ ಇದ್ದಾರೆ ಅನ್ನೋ ಒಂದು ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಅಂದರೆ ಬಸ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಟೆಂಪೋಗಳಲ್ಲಾದರೂ ಆಗಿರ್ಬೋದು ಜನ ಒಗ್ಗಟ್ಟಾಗಿ ಹೋಗ್ತಾ ಇರುವಂತಹ ದೃಶ್ಯವನ್ನು ಗಮನಿಸಿದ್ದೀವಿ. ಇನ್ನೊಂದು ಕಡೆ ರಸ್ತೆಗಳಲ್ಲಿ ಜನರು ನಿಂತ್ಕೊಂಡು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಭವನದ ಈಜುಕೊಳದಲ್ಲೂ ಅವರು ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. ಅವರ ಬೆಡ್ರೂಮಲ್ಲೂ ಕೂಡ ತೆರಳಿ ದಾಂದಲಿಯನ್ನು ಕೂಡ ಸೃಷ್ಟಿ ಮಾಡಿದರು. ರೈಲಲ್ಲೂ ಕೂಡ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಪ್ರತಿಭಟನೆಗೆ ಯಾವ ರೀತಿಯಾಗಿ ತಯಾರಿಯನ್ನು ಈ ಹಿಂದೆ ಮಾಡಿಕೊಂಡಿದ್ರು ಅನ್ನೋದನ್ನು ನಾವು ವಿಷಲ್ಸಲ್ಲಿ ಗಮನಿಸಬಹುದಾಗಿದೆ. ಈ ಹಿಂದೆ ಕೂಡ ಇದೇ ರೀತಿಯಾದಂತಹ ಪ್ರತಿಭಟನೆ ನಡೆದಿತ್ತು. ಆದರೆ ಕರ್ಫ್ಯೂ ಜಾರಿಯಾದ ನಂತರ ಸ್ವಲ್ಪ ಏನು ಯಾರು ಜನರು ಈ ರೀತಿಯಾಗಿ ಮುಗಿಬಿದ್ದಿರಲಿಲ್ಲ ಕರ್ಫ್ಯೂ ಇದ್ದಿದ್ದರಿಂದ. ಇದೀಗ ಕರ್ಫ್ಯೂವನ್ನು ಹಿಂಪಡೆದ ನಂತರ ಇದೀಗ ಸಾವಿರಾರು ಜನರು ಅಧ್ಯಕ್ಷರ ಭವನದ ಕಾಂಪೌಂಡನ್ನು ಹಾರಿದ್ದಾರೆ ಪ್ರತಿಭಟನಾಕಾರರು. ವಿಷಲ್ಸಲ್ಲಿ ಗಮನಿಸ್ತಾ ಇದ್ದೀವಿ. ಪೊಲೀಸರು ಕೂಡ ಎಷ್ಟೇ ತಡೆದರೂ
ಕೂಡ ಅದ್ಯಾವುದಕ್ಕೂ ಕ್ಯಾರೆ ಅಂತ ಇಲ್ಲ ಜನ ವಿಪಕ್ಷ ಏನು ಅಲ್ಲಿ ಆಡಳಿತ ನಡೆಸ್ತಾ ಇದ್ದಂತಹ ನಾಯಕ ಯಾವ ರೀತಿಯಾಗಿ ವಿಫಲವಾಗಿದ್ದಾರೆ ಅನ್ನೋದಕ್ಕೆ ಇದು ಏನು ಪ್ರತ್ಯಕ್ಷ ಸಾಕ್ಷಿ ಅಂತಲೇ ಹೇಳ್ಬೋದು. ಭವನದ ಈಜುಕುಳ ಬೆಡ್ರೂಮ್ ಅವರ ಭವನ ಏನಿದೆ ಅನ್ನೋ ರಸ್ತೆಯಲ್ಲೂ ಕೂಡ ಜನರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಎಸ್, ಕೈಗೆ ಸಿಕ್ಕ ಸಂಸದನಿಗೆ ಧರ್ಮದೇಟನ್ನು ಕೂಡ ಕೊಡ್ಲಾಗ್ತಾ ಇದೆ. ಶ್ರೀಲಂಕಾ ಅಧ್ಯಕ್ಷರ ಭವನಕ್ಕೆ ಜನರು ಮುತ್ತಿಗೆ ಹಾಕಿ ತಮ್ಮ ಆಕ್ರೋಶವನ್ನು ಒಂದು ಕಡೆ ವ್ಯಕ್ತಪಡಿಸ್ತಾ ಇದ್ದಾರೆ. ಶ್ರೀಲಂಕಾ ಅಧ್ಯಕ್ಷರ ಮನೆಗೆ ಅಲ್ಲಿನ ಜನತೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಅಧ್ಯಕ್ಷರ ಮನೆಯ ಬೆಡ್ರೂಮ್ನಲ್ಲೂ ಕೂಡ ಜನರು ತಮ್ಮ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಅಧ್ಯಕ್ಷರ ಭವನದ ಈಜುಕೊಳದಲ್ಲಿ ಈಜಾಟವನ್ನು ಆಡಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಧ್ಯಕ್ಷರ ಭವನದ ಕಾನ್ಫರೆನ್ಸ್ ಹಾಲ್ನಲ್ಲಿ ದೊಂಬಿಯನ್ನೇ ಎಬ್ಬಿಸಿದ್ದಾರೆ ಜನ. ಅಧ್ಯಕ್ಷರ ಭವನದ ಕಾರುಗಳ ಮೇಲೆ ಕೂಡ ನಿಂತ್ಕೊಂಡು ಜನರು ಡ್ಯಾನ್ಸನ್ನು ಮಾಡಿದರು. ಭದ್ರತಾ ಸಿಬ್ಬಂದಿ ಜೊತೆ ಸಾಕಷ್ಟು ಸಂಘರ್ಷಗಳು ಕೂಡ ನಡೆದವು. ಉದ್ರಿಕ್ತರನ್ನು ಚದುರಿಸಲು ಲಾಠಿ ಪ್ರಹಾರವನ್ನು ಕೂಡ ಮಾಡಲಾಯಿತು. ಅಶ್ರುವಾಯುವನ್ನು ಕೂಡ ಪ್ರಯೋಗ ಮಾಡಿದ್ದಾಯಿತು. ಆದರೂ ಕೂಡ ಜನ ಯಾವುದಕ್ಕೂ ಕ್ಯಾರೆ ಅಂತ ಇಲ್ಲ. ಅಧ್ಯಕ್ಷರನ್ನ ಕರೆದೊಯ್ಯಲು ಈಗಾಗಲೇ ಏನು ವಿಮಾನ ಕೂಡ ಒಂದು ಕಡೆ ಸಿದ್ಧವಾಗಿದೆ. ಪಾಪ ಜನರು ಇಷ್ಟೆಲ್ಲ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಅವ್ರ ಪಾಡಿಗೆ ಅವರು ಏನು ದೇಶವನ್ನು ಬಿಟ್ಟು ಹೊರಗಡೆ ಹೋಗ್ತಾ ಇದ್ದಾರೆ. ಬಸ್, ಆಟೋ, ಟೆಂಪೋಗಳಲ್ಲಿ ಜನರು ಏನು ಮುತ್ತಿಗೆಯನ್ನು ಹಾಕಿರೋದನ್ನು ಕೂಡ ಗಮನಿಸ್ತಾ ಇದ್ದೇವೆ. ರಸ್ತೆಗಳಲ್ಲಿ ಜನರು ನಿಂತು ತಮ್ಮ ಪ್ರತಿಭಟನೆಯನ್ನು ಮಾಡ್ತಾ ಇದ್ರು, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ರೈಲುಗಳಲ್ಲೂ ಕೂಡ ಪ್ರತಿಭಟನಾಕಾರರು ಆಗಮಿಸಿದ್ದನ್ನು ಕೂಡ ನಾವು ಗಮನಿಸಿದ್ದೇವೆ. ಅಧ್ಯಕ್ಷರ ಭವನದ ಕಾಂಪೌಂಡನ್ನು ಪ್ರತಿಭಟನಾಕಾರರು ಹಾರಿ ಬರ್ತಾ ಇದ್ದದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇನ್ನು ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಳೋದಕ್ಕೆ ಸಾಕಷ್ಟು ಹರಸಾಹಸವನ್ನು ಕೂಡ ಪಡ್ತಾ ಇದ್ರು. ಆದರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಕೈಗೆ ಸಿಕ್ಕಂತಹ ಸಂಸದನಿಗೆ ಧರ್ಮದೇಟನ್ನು ಕೂಡ ಕೊಟ್ಟಿದ್ದಾರೆ ಜನರು. ಈ ರೀತಿಯಾಗಿ ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಶ್ರೀಲಂಕಾ ತೀವ್ರವಾದ ವಿದೇಶಿ ವಿನಿಮಯ ಕೊರತೆಯಿಂದ ನರಳ್ತಾ ಇದೆ. ಇದರಿಂದಾಗಿ ಇಂಧನ, ಆಹಾರ ಮತ್ತು ಔಷಧಿಗಳ ಅಗತ್ಯ ಆಮದುಗಳನ್ನು ಸೀಮಿತಗೊಂಡಿರುವಂತಹ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಪರಿಸ್ಥಿತಿ ಬರುವುದಕ್ಕೆ ದೇಶದ ಅವನತಿಗೆ ಅಧ್ಯಕ್ಷ ಗೋಟಾಬಯ ರಾಜಪಕ್ಸೆ ಅವರೇ ಕಾರಣ ಅಂತ ಹೇಳಿ ಜನರು ಈಗಾಗಲೇ ದೂಷಿಸ್ತಾ ಇದ್ದಾರೆ. ತಮ್ಮ ಆಕ್ರೋಶವನ್ನು ಕೂಡ ಒಂದು ಕಡೆ ವ್ಯಕ್ತಪಡಿಸ್ತಾ ಇದ್ದಾರೆ. ಶ್ರೀಲಂಕಾದಲ್ಲಿ ಮಾರ್ಚ್ ತಿಂಗಳಿನಿಂದಲೇ ಈ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದನ್ನು ಹೇಗಾದರೂ ಮಾಡಿ ಒಂದು ಪರಿಸ್ಥಿತಿಯನ್ನು ನಿಯಂತ್ರಣ ಮಾಡಬೇಕು ಅಂತ ಕೂಡ ಸಾಕಷ್ಟು ಪ್ರಯತ್ನಗಳು ಕೂಡ ನಡೀತಾ ಇದ್ವು. ಆದರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ತಿನ್ನೋಕೆ ಆಹಾರ, ಕುಡಿಯೋದಕ್ಕೆ ನೀರು, ಓಡಾಡೋದಕ್ಕೆ ಪೆಟ್ರೋಲು, ನಮಗೆ ದಿನನಿತ್ಯ ಏನು ಬೇಕು ಆ ವಸ್ತುಗಳೇ ಸಿಗಲಿಲ್ಲ ಅಂತಂದರೆ ಯಾಕೆ ಬೇಕು ಜನನಾಯಕರು, ಯಾಕೆ ಬೇಕು ಈ ರೀತಿಯಾದಂತಹ ವಿಫಲ ನಾಯಕ ಅಂತ ಹೇಳಿ ಜನರು ತಮ್ಮ ಆಕ್ರೋಶವನ್ನು ಒಂದು ಕಡೆ ವ್ಯಕ್ತಪಡಿಸ್ತಾ ಇದ್ದಾರೆ. ಮುಂದೆ ಏನು ಮಾಡಬೇಕು, ಏನು ಮಾಡೋದು ಅನ್ನೋ ಒಂದು ಪ್ರಶ್ನೆ ಇದೀಗ ಅಲ್ಲಿನ ಜನತೆಗೆ ಕಾಡ್ತಾ ಇರುವಂಥದ್ದು. ಸರಿಯಾಗಿ ಊಟ ತಿಂಡಿ ಸಿಗಲಿಲ್ಲ ಅಂತ ಈಗಾಗಲೇ ಸಾಕಷ್ಟು ಜನ ಅಲ್ಲಿ ಜನರು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಸಾವನ್ನು ಕೂಡ ಅಪ್ತಾ ಇದ್ದಾರೆ. ಇನ್ನು ಭವನದ ಈಜುಕೊಳದಲ್ಲೂ ಕೂಡ ಪ್ರತಿಭಟನಾಕಾರರು ಈಜಾಟವನ್ನು ಕೂಡ ನಡೆಸಿದ್ದಾರೆ. ನಾವು ವಿಷಯದಲ್ಲಿ ಗಮನಿಸ್ತಾ ಇದ್ದೀವಿ ಈ ರೀತಿಯಾಗಿ ಪ್ರತಿಭಟನೆ ನಡೆದಿರೋದು ಇದು ಎರಡನೇ ಬಾರಿ ಶ್ರೀಲಂಕಾದಲ್ಲಿ ನಡೆದಿರುವಂತಹ ಘಟನೆ. ದೊಂಬಿ ಸಿಕ್ಕ ಸಿಕ್ಕ ವಸ್ತುಗಳನ್ನು ಕೂಡ ಜನ ದೋಚಿದ್ದಾರೆ. ಪಾಪ ಅವ್ರಿಗೆ ಕಾಲಿಲ್ಲ. ವಿಷಯದಲ್ಲಿ ಗಮನಿಸ್ತಾ ಇದ್ದೀವಿ ಕಾರ್ ಮೇಲೆ ನಿಂತು ತಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತಿನ್ನೋಕೆ ಆಹಾರ ಇಲ್ಲ, ಕುಡಿಯೋದಕ್ಕೆ ನೀರಿಲ್ಲ, ನಾವೇನು ಮಾಡೋದು ಅಂತ ಜನರು ಈ ರೀತಿಯಾದಂತಹ ಪ್ರತಿಭಟನೆಯ ಹಾದಿ ಹಿಡಿದಿದ್ದಾರೆ.